ನಮಸ್ಕಾರ ವೀಕ್ಷಕರೇ, ಚಿಂದ್ರಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಮೆಮೊರಿ, ಬ್ರೈನ್ ಜಿಮ್ ಎಕ್ಸಸೈಸಸ್ ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ಇನ್ನಷ್ಟು ಕಾರ್ಯಗಳೊಂದಿಗೆ ನೋಡೋಣ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಏನೇ ಒಂದು ನೋಡಿದ್ರು ಒಂದು ಇನ್ಫಾರ್ಮೇಷನ್, ಅದನ್ನು ನಾವು ಗ್ಯಾಪ್ಕ ಇಟ್ಕೊಳ್ತೀವಿ, ನೋಡ್ತೀವಿ, ಸ್ಟೋರ್ ಮಾಡ್ತೀವಿ, ಆಮೇಲೆ ಅದನ್ನೇ ರೀಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಅಂದರೆ ಅದನ್ನ ಸ್ಮರಿಸ್ತೀವಿ. ನಂದನ, ವಿಜಯ, ಜಯ, ಮನ್ಮಥ, ದುರ್ಮುಖಿ, ಹೇ ವಿಳಂಬಿ ವಿಳಂಬಿ. ಈ ಥರ ಒಂದೊಂದು ಎಕ್ಸಸೈಸು ಒಂದು 10 ಸತಿ ಮಾಡಿದಾಗ ನಮಗೆ ತುಂಬ ಬೆನಿಫಿಟ್ಸ್ ಕಾಣುತ್ತೆ. ಬೆಂಗಳೂರು, ನೂರಲ್, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿಕ್ಕಮಗಳೂರು. ರೈಟ್ ಹ್ಯಾಂಡೆಡ್ ಪರ್ಸನ್, ತುಂಬ ಜನ ರೈಟ್ ಹ್ಯಾಂಡಲ್ಲಿ ಬರಿತೀವಲ್ಲ, ಸೊ ಏನಾಗುತ್ತೆ, ಆಟೋಮೆಟಿಕಲಿ ಲೆಫ್ಟ್ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಕೆಲವು ಪೀಪಲ್ ಲೆಫ್ಟ್ ಹ್ಯಾಂಡಲ್ಲಿ ಬರೀತಾರೆ ಎಡಗೈಯಲ್ಲಿ, ಅವ್ರಿಗೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸಿ ವಿ ರಮನ್, ಭಗವಾನ್ ದಾಸ್, ಸರ್ ಎಂ ವಿಶ್ವೇಶ್ವರಯ್ಯ, ಜವಾಹರಲಾಲ್ ನೆಹರು, ಗೋವಿಂದ್ ಬಾಲಬ್, ಕೇಶವ್ ಕಾರ್, ಬಿ ಸಿ ರಾಯ್, ಪುರುಷೋತ್ತಮ್ ದಾಸ್. ನಮ್ಮ ಬ್ರೈನಲ್ಲಿ ಕೂಡ ಮಸಲ್ಸ್ ಇರುತ್ತೆ, ನಾವು ಆ ಬ್ರೈನ್ ಮಸಲ್ಸ್ನ ಬಿಲ್ಡ್ ಮಾಡಿದಾಗ ನಮಗೆ ಒಳ್ಳೆ ಮೆಮೊರಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಪೆನ್ಸಿಲಿನ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಫೌಂಟೇನ್ ಪೆನ್, ವಾಟರ್ ಮ್ಯಾನ್, ಏರ್ ಕಂಡೀಷನರ್, ವಿಲಿಸ್ ಕ್ಯಾರಿಯರ್, ಸ್ಟೀಮ್ ಎಂಜಿನ್, ಜೇಮ್ಸ್ ವಾಟ್, ಎಲೆಕ್ಟ್ರಿಕ್ ಬಲ್ಬ್, ಥಾಮಸ್ ಅಲ್ವಾ ಎಡಿಸನ್. ಸೊ ಈ ಥರ ನಾವು ಮಾಡಿದಾಗ ನಾವು ಕಳೆದೋಗಿರೋ ಕಾನ್ಸಂಟ್ರೇಷನ್ನು ನಮ್ಗೆ ಇಂಪ್ರೂವ್ ಆಗುತ್ತೆ. ಬ್ರೈನು ನಮ್ಮ ಹಾಳಾಗಬೇಕು, ನಮ್ಮ ಮೆದುಳು ನಮ್ಮ ಮಾತು ಕೇಳಬೇಕು, ನಾವು ಅದ್ರ ಮಾತು ಕೇಳಬಾರ್ದು. ಅದಕ್ಕೆ ಯಾವಾಗಲೂ ನಾವು ಡಾಮಿನೆಂಟ್ ಆಗಿರಬೇಕು, ಅವಾಗ ಸಕ್ಸಸ್ ಅನ್ನೋದು ನಮಗೆ ಈಸಿಯಾಗಿ ಲಭ್ಯ ಆಗುತ್ತೆ. ಇನ್ನೊಂದು ಒಂದು ಪ್ರತಿಭೆನ ಒಂದು ಡೆಮೋ ಮಾಡಿ ನೋಡ್ಬೋದಮ್ಮ? ಖಂಡಿತ. ಈಗ ನಾವು ಇನ್ನೊಂದು ಪ್ರತಿಭೆನ ಪರಿಚಯ ಮಾಡ್ಕೊಳ್ಳೋಣ, ಅವರೇ ನಂದನ್. ನಮಸ್ಕಾರ ನಂದನ್. ನಮಸ್ಕಾರ. ನೀವು ಪೈ ವ್ಯಾಲ್ಯೂಸ್ನ ಅಪ್ ಟು 100 inches ತನಕ ಹೇಳ್ತಿರಂತೆ, ಅದರ ಒಂದು ನಮ್ಮ ವೀಕ್ಷಕರಿಗೆ ಒಂದು ಡೆಮೋ ಮಾಡಿ ತೋರಿಸ್ಬೋದಾ? ಓಕೆ, ಸ್ಟಾರ್ಟ್ ಮಾಡಿ. 3.14153538973238415902860408 2809 9375106908 6209 9375106 2860089 86208 0348 2521 17067 9. ಫ್ಯಾಂಟಾಸ್ಟಿಕ್ ನಂದನ್. ಈ ಒಂದು ಮೆಂಟಲ್ ಟಾಸ್ಕ್ ಜೊತೆಗೆ ಇನ್ನು ಬೇರೆ ಬೇರೆ ಏನು ಮಾಡ್ತೀರಾ ಅಂತ ನಂಗೆ ಕುತೂಹಲ ಹೆಚ್ಚಾಗ್ತಿದೆ. ಹಾಗೆ ನೀವು ಈ ಮೆಂಟಲ್ ಟಾಸ್ಕ್ ಜೊತೆಗೆ ಬೇರೆ ಏನು ಟಾಸ್ಕ್ ಮಾಡ್ಬೋದು? ನೀವು ಸ್ವಲ್ಪ ಡೇಟ್ಸ್ ಕೇಳಿದರೆ ನಾನು ಹೇಳ್ಬೋದು, ಅದ್ರ ಡೇಟ್ ಹೇಳ್ಬೋದು. ಓಕೆ, ಸೊ ಈಗ ನಾನು ಡೇಸ್ ಹೇಳಲಾ ಅಥವಾ ಡೇಟ್ಸ್ ಹೇಳಲಾ? ಡೇಸ್. ಓಕೆ, ಡೇಸ್ ಹೇಳ್ತೀನಿ, ಇವತ್ತು ಡೇಟ್ ಹೇಳಿ. ಓಕೆ, ನ್ಯಾಷನಲ್ ಫಾರ್ಮರ್ಸ್ ಡೇ 23rd December. ವರ್ಲ್ಡ್ ಫುಡ್ ಡೇ 16th October. ವರ್ಲ್ಡ್ ಆಲ್ಝೈಮರ್ಸ್ ಡೇ 21st September. ಇಂಜಿನಿಯರ್ಸ್ ಡೇ 15th September. ವರ್ಲ್ಡ್ ಪಾಪ್ಯುಲೇಷನ್ ಡೇ 11th July. ಇಂಟರ್ನ್ಯಾಷನಲ್ ಯೋಗಾ ಡೇ 21st June. ವರ್ಲ್ಡ್ ಓಷನ್ಸ್ ಡೇ 8th June. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 5th June. ವರ್ಲ್ಡ್ ಲೇಬರ್ ಡೇ 1st May. ವರ್ಲ್ಡ್ ಹೆಲ್ತ್ ಡೇ 7th April. ಪೈ ಡೇ 14th March. ವುಮೆನ್ ಡೇ 8th March. ನ್ಯಾಷನಲ್ ಸೈನ್ಸ್ ಡೇ 20th February. ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ 24th January. ವಾವ್, ಎಕ್ಸಲೆಂಟ್ ನಂದನ್, ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಈಗ ಈ ಮೆಮೊರಿ ಕೆಪಾಸಿಟಿ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ತುಂಬ ಚೆನ್ನಾಗಿತ್ತು ಮೆಮೊರಿ ಪವರ್ ಅಂದರೆ ಇನ್ನೊಬ್ಬರಿಗೆ ತೀರಾ ಕಡಿಮೆ ಇರುತ್ತೆ. ಸೊ ಈ ಥರ ಯಾಕಾಗುತ್ತೆ ಮ್ಯಾಮ್? ಅದೇ ಹೇಳದ್ನಲ್ಲ, ಪ್ರಾಕ್ಟೀಸ್ ಅಂತ. ಇವಾಗ ಒಂದು ಮನುಷ್ಯನ ಇವಾಗ ಬ್ರೈನ್ ಇದು ಕಂಪ್ಯೂಟರ್ಗೆ ಒಂದು ಕೆಪ್ಯಾಸಿಟಿ ಅಂತ ಇದೆ, ನಾವು ಅದು GBs ಇಲ್ಲ TBsಅಲ್ಲಿ ಅಳಿತೀವಿ. ಹಾಗೆ ಬ್ರೈನಿಗೂ ಕೆಪ್ಯಾಸಿಟಿ ಇದೆ, ಅದು ಇನ್ಫೈನೈಟ್ ಕೆಪ್ಯಾಸಿಟಿ, ಕಂಪ್ಯೂಟರ್ನೂ ಮೀರಿಸುತ್ತೆ. ಬಟ್ ಈಗ ನಾವೇನಾಗ್ಬಿಟ್ಟಿದ್ದೀವಿ, ಮನುಷ್ಯರು ಮೊಬೈಲು, ಕಂಪ್ಯೂಟ್ರು, ಲ್ಯಾಪ್ಟಾಪ್ ಅದರ ಹಾಳಾಗ್ಬಿಟ್ಟು ಅದೇ ಅಲ್ಟಿಮೇಟು ಅಂದ್ಕೊಂಬಿಟ್ಟಿದ್ದೀವಿ. ಅದು ಅಲ್ಟಿಮೇಟ್ ಅಲ್ವೇ ಅಲ್ಲ, ನಮ್ಮ ಬ್ರೈನ್ ಅಲ್ಟಿಮೇಟ್. ನಮ್ಮ ಬ್ರೈನಿನ ಮ್ಯಾಕ್ಸಿಮಮ್ ಕೆಪ್ಯಾಸಿಟಿ 2.5 million GB, ಅಷ್ಟು ಕೆಪ್ಯಾಸಿಟಿ ಇದೆ. ಸೊ ನಾವು ಅದನ್ನು ಟ್ರೈನ್ ಮಾಡಿದಷ್ಟು ಅದ್ರ ಕೆಪ್ಯಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಒಂದು ಉದಾಹರಣೆ, ಸಣ್ಣ ಕತೆ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು
ಚಿಕಾಗೋಗೆ ಒಂದು ಸಮ್ಮೇಳನಕ್ಕೆ ಹೋಗ್ತಾರೆ, ಆ ವಿಷಯ ಗೊತ್ತಿರ್ಬೇಕಲ್ವ ನಿಮಗೆ. ಸೊ ಅಲ್ಲಿಗೆ ಹೋದಾಗ ಅವ್ರು ಒಂದು ವಾರದ ಹಿಂದೆನೇ ಹೋಗಿರ್ತಾರೆ. ಸೊ ಅಲ್ಲಿ ಒಂದು ವಾರದ ಹಿಂದೆ ಹೋಗಿ ದಿನಾ ಸಂಜೆ ಒಂದು ಲೈಬ್ರರಿ ಇರುತ್ತೆ ಅಲ್ಲಿ ಪಕ್ಕದಲ್ಲಿ, ಆ ಲೈಬ್ರರಿಗೆ ಹೋಗಿ ಇಷ್ಟು ದಪ್ಪ ಬುಕ್ಕು ಏನಿಲ್ಲ ಅಂದು 1000 ಪೇಜ್ ಇರೋ ಬುಕ್ಕು ತೊಗೊಂಬರ್ತಿದ್ರಂತೆ. ನೆಕ್ಸ್ಟ್ ಡೇ ರಾತ್ರಿಯಿಂದ ನೆಕ್ಸ್ಟ್ ಡೇ ಸಂಜೆವರೆಗೂ ಓದ್ತಿದ್ರಂತೆ, ಮತ್ತೆ ಸಂಜೆ ಎತ್ಕೊಂಡೋಗಿ ವಾಪಸ್ ಕೊಡ್ತಿದ್ರಂತೆ. ಸೊ ಇದೇ ಥರ 2-3 ದಿನ ಆಯ್ತಂತೆ. ಲೈಬ್ರರಿಯನ್ಗೆ ಡೌಟ್ ಬರುತ್ತಂತೆ, ಏನಪ್ಪ ನೀನು ದಿನ ಎತ್ಕೊಂಡು ಹೋಗ್ತೀಯ ವಾಪಸ್ ತರ್ತೀಯ, ಏನ್ ನಿನ್ನ ಊರಿಂದ ನಿನ್ ದಿಮ್ ತಂದಿಲ್ವಾ ಪಿಲ್ಲೋ ತಂದಿಲ್ವಾ ಅಂತ ಕೇಳ್ತಾರಂತೆ. ವಿವೇಕಾನಂದರಿಗೆ ಬೇಜಾರಾಗತ್ತಂತೆ, ಏನು ಹಿಂಗೆ ಮಾತಾಡ್ತಿದ್ದಾರೆ. ಅದಕ್ಕೆ ನೀವು ಪೇಜ್ ನಂಬರ್ ಹೇಳಿ ಲೈಬ್ರರಿಯನ್, ನಾನು ಅದರಲ್ಲಿರೋ ಕಂಟೆಂಟ್ ಹೇಳ್ತೀನಿ ಅಂತ ಹೇಳ್ತಾರಂತೆ. ಸೊ ಆ ಪೇಜ್ ನಂಬರ್ ಹೇಳಿದಾಗ ವಿವೇಕಾನಂದರು ಆ ಪೇಜಲ್ಲಿರೋ ಎಲ್ಲ ಅಂಶಗಳನ್ನ ಹೇಳ್ತಾರಂತೆ. ಸೊ ಹಾಗಾಗಿ ಆ ಲೈಬ್ರರಿಯನ್ನು ಓ ಸ್ವಾಮಿ ತಪ್ಪು ತಿಳ್ಕೊಂಬಿಟ್ಟೆ ತಪ್ಪಾಯಿತು ಅಂತ ಕೈ ಮುಗಿತಾರಂತೆ. ಸೊ ಆ ರೀತಿ ನಾವು ಕೆಪಾಸಿಟಿನೂ ಡೆವಲಪ್ ಮಾಡ್ಬೋದು. ಆಲ್ ಅವಿಡ್ ರೀಡರ್ಸ್, ಒಳ್ಳೊಳ್ಳೆ ರೀಡರ್ಸು ಸಾಧನೆ ಮಾಡಿರೋರು ಹೀಗೇನೆ ಮಾಡೋದು. ಸೊ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಂಡು ಮಾಡ್ಕೊಂಡು ನಾಲೆಜು ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ನಾಟ್ ದಟ್ ಇವಾಗೇನು, ಇವಾಗ ನಾವು 5ನೇ ತರಗತಿಲಿದ್ದೀವಿ, ಇವಾಗ ಸಿಲೆಬಸ್ ಕಮ್ಮಿ ಇದೆ, ಓಕೆ. ಇವಾಗ ಅದೇ ಮಗು 10ನೇ ತರಗತಿಗೆ ಹೋಗಲೇಬೇಕು, ಪಿ ಯು ಸಿಗೆ ಹೋಗಲೇಬೇಕು, ಡಿಗ್ರಿ ಮಾಡಲೇಬೇಕು. ಬಟ್ ನಮ್ಮ ಮೆಮೊರಿ ಕೆಪಾಸಿಟಿ ಅಷ್ಟೇ ಇದ್ದರೆ ಆ ಸಿಲೆಬಸ್ನು ನಾವು ಅಕಾಮಡೇಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆಂಟಾಗಿ, ಅದು ಬ್ರೈನ್ ಜಿಮ್ ಅಂತ ಹೇಳೋದ್ನಲ್ಲ, ಮಸ್ಕ್ಯುಲರ್ ಬ್ರೈನ್ ಮಸಲ್ಸ್ನ ಬಿಲ್ಡ್ ಮಾಡೋದು, ಅದಕ್ಕೆಲ್ಲ ಒಂದಷ್ಟು ಟೆಕ್ನಿಕ್ಸ್ ಇದೆ. ಅದನ್ನು ಮಾಡೋದ್ರಿಂದ ನಮಗೆ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಒಂದು ಪ್ರಾಸೆಸ್, ದಡಾರ್ ಅಂತ ಒಂದೇ ದಿನಕ್ಕೆ ಆಗೋ ಅಂಥದ್ದಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಮಿನಿಮಮ್ ಅಂದರೂ 3-4 ಮಂತ್ಸಲ್ಲಿ ಎಕ್ಸಲೆಂಟ್ ರಿಸಲ್ಟ್ಸ್ ನೋಡ್ಬೋದು. ಈಗ ಸುಮಾರು ನನ್ನ ಸ್ಟೂಡೆಂಟ್ಸು 1 ಮಂತ್ ಟ್ರೈನ್ ಆಗಿರೋ ಸ್ಟೂಡೆಂಟ್ಸ್ ಬಂದಿದ್ರು. ಸೊ ಅವ್ರು 1 ಮಂತಲ್ಲೇ ಅಷ್ಟು ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ, ಇನ್ನು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ಒಂದು ಸ್ಕಿಲ್, ಮೆಮೊರಿ ಅನ್ನೋದು ಒಂದು ಸ್ಕಿಲ್. ಇವಾಗ ಸಂಗೀತ ಒಂದು ಕೌಶಲ್ಯ, ಅದೊಂದು ಕಲೆ. ಆಮೇಲೆ ನೃತ್ಯ, ಅದೊಂದು ಕೌಶಲ್ಯ, ಅದು ಕಲೆ. ಹಾಗೆ ಮೆಮೊರಿ ಅನ್ನೋದು ಒಂದು ಕಲೆ, ಅದು ಒಂದು ಕೌಶಲ್ಯ. ಅದನ್ನು ಕಲಿತಾಗ ಅದು ಲೈಫ್ ಲಾಂಗ್ ಲರ್ನರ್ ಆಗೋದಕ್ಕೆ ಅಡಿಪಾಯ ಆಗುತ್ತೆ. ಸೊ ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋದು ನೆವರ್ ಎಂಡಿಂಗ್ ಜಾಬ್ ಅಲ್ವಾ. ಯಾರಿಗಾದ್ರೂ ಇವತ್ತೇ ಮುಗ್ದೋಯ್ತು ಅಂತ ಹೇಳ್ತೀವ, ನಾಲೆಜ್ ಅನ್ನೋದು ನೆವರ್ ಎಂಡಿಂಗ್. ಲೋಕದಲ್ಲಿ ಅಷ್ಟು ನಾಲೆಜ್ ಇದೆ, ಎಲ್ಲ ತಿಳ್ಕೋಬೇಕು. ಸೊ ಆನ್ ಅ ಡೈಲಿ ಬೇಸಿಸ್ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ನಮ್ಮ ಬ್ರೈನ್ ಮಸಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ, ನಮ್ಮ ಮೆಮೊರಿ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮ್ಯಾಮ್, ಇವಾಗ ನೀವು ಬ್ರೈನ್ ಜಿಮ್ ಎಕ್ಸಸೈಸಸ್ ಎಲ್ಲ ಹೇಳಿದ್ರಿ, ಆದರೆ ಕೆಲವ್ರಿಗೆ ಒಂಥರ ಇದು ಏನಪ್ಪ ಇದು ಏನು ಬ್ರೈನ್ ಜಿಮ್ಮು ಒಂಥರ ಇಂಟ್ರೆಸ್ಟೇ ಇರಲ್ಲ ಮ್ಯಾಮ್. ಸೊ ಅಂಥವರು ಕಾನ್ಸಂಟ್ರೇಷನ್ ಅಥವಾ ಮೆಮೊರಿನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅವ್ರು ಏನು ಮಾಡ್ಬೋದು? ಬ್ರೈನ್ ಜಿಮ್ ಒಂದು ಟೂಲ್ ಅಷ್ಟೇ, ಒಂದು ಪಾರ್ಟ್, ಒಂದು ಸಣ್ಣ ಬೈಟ್, ಮೇ ಬಿ ಜಸ್ಟ್ 1-2% ಅಷ್ಟೇ. ಆ ಇನ್ಸ್ಟೆಂಟ್ಗೆ ಕಾನ್ಸಂಟ್ರೇಷನು ವಾಪಸ್ ತೊಗೊಂಬರೋದಕ್ಕೆ ಆ ಬ್ರೈನ್ ಜಿಮ್ ಹೇಳ್ಕೊಟ್ಟಿರೋದು. ನಾನು ನಿಂಗೆ ಒಂದು ಸಣ್ಣ ಟೆಕ್ನಿಕ್ ಹೇಳ್ಕೊಡ್ಲಾ? ನಿಮಗೆ ರಾಷ್ಟ್ರಪತಿಗಳು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ? ಮ್ಯಾಮ್ ಒಂದು 4 ಜನ ಮ್ಯಾಮ್. ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಪ್ರತಿಭಾ ಪಾಟೀಲ್, ರಾಮನಾಥ್ ಕೋವಿಂದ್ ಅವರು, ಈಗ ದ್ರೌಪದಿ ಮುರ್ಮು ಅವರು. 4 ಜನ ಗೊತ್ತಷ್ಟೆ. ಇದು ಕ್ವೈಟ್ ಕಾಮನ್ ಕ್ವೆಶನ್. ಇದು ಕಾಂಪಿಟೇಟಿವ್ ಎಕ್ಸಾಮ್, ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲ, ಕೆ ಎ ಎಸ್ ಎಕ್ಸಾಮ್, ಅದು ಐ ಎ ಎಸ್ ಎಕ್ಸಾಮ್ಸಲ್ಲೆಲ್ಲ ಕೇಳೋ ಅಂಥ ಪ್ರಶ್ನೆ. 5ನೇ ರಾಷ್ಟ್ರಪತಿಗಳು ಯಾರಾಗಿದ್ದರು, 7ನೇ ರಾಷ್ಟ್ರಪತಿಗಳು ಯಾರಾಗಿದ್ದರು. ಸೊ ತುಂಬ ಜನ ಅಲ್ಲಿ ದೇ ಲೂಸ್ ಇಟ್, ಅಂದರೆ ಅಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಸೊ ಅದೊಂದು ಟೆಕ್ನಿಕ್ ಇದೆ, ಹೇಳ್ಕೊಡೋಣ ನಿಮಗೆ, ರೆಡಿನಾ? ನಾನೊಂದು ಸಣ್ಣ ಕತೆ ಹೇಳ್ತೀನಿ, ನಿಮ್ಮ ಕಣ್ಣು ಮುಚ್ಕೊಂಡು ಆ ಕತೆನ ವಿಜುವಲೈಸ್ ಮಾಡಬೇಕು, ಪಿಕ್ಚರ್ ಥರ ನೋಡಬೇಕು, ಓಕೆನಾ? ಒಬ್ಬರು ರಾಜ ಇರ್ತಾರೆ, ಅವ್ರು ರಾಧೆ ವಿಗ್ರಹನ ಇಟ್ಕೊಂಡಿರ್ತಾರೆ. ಅವರು ಜಾಕಿ, ಜಾಕಿ ಅಂದರೆ ಯಾರು, ಕುದುರೆ ಓಡಿಸೋರು, ಜಾಕಿ ಥರ ಕುದುರೆ ಮೇಲೆ ಹೋಗ್ತಾ ಇರ್ತಾರೆ ರಾಜ, ರಾಧೆ ವಿಗ್ರಹ ಇಟ್ಕೊಂಡು. ಒಂದು ಗಿರಿನ ಹತ್ತಕ್ಕೆ ಹೋಗ್ತಾರೆ, ಒಂದು ಬೆಟ್ಟ ಗಿರಿ ಹತ್ತಕ್ಕೆ ಹೋಗಿ ಬಿದೋಗ್ಬಿಡ್ತಾರೆ. ಆವಾಗ ಅಲ್ಲಿಗೆ ಒಬ್ಬರು ಫಕೀರ್ ಬರ್ತಾರೆ. ಫಕೀರ್ ಅಂದರೆ ಯಾರು, ಒಬ್ಬರು ಸನ್ಯಾಸಿ ಅಂತವ್ರು. ಫಕೀರ್ ಬಂದು ಒಂದು ನೀಲಿ ಬಣ್ಣದ ಕಲ್ಲು ಕೊಡ್ತಾರೆ, ಈ ನೀಲಿ ಬಣ್ಣದ ಕಲ್ಲು ಇಟ್ಕೋ, ನಿನಗೆಲ್ಲ ಒಳ್ಳೇದಾಗತ್ತೆ ಅಂತ ರಾಜನ್ಗೆ ಹೇಳ್ತಾರೆ. ಸರಿ ಅಂತ ರಾಜ ನೀಲಿ ಬಣ್ಣದ ಕಲ್ಲು ಇಟ್ಕೊತಾರೆ. ಆ ಕಲ್ಲು ಇಟ್ಕೊಂಡಾಗ ಪೊಲೀಸ್ ಅವ್ರು ಬಂದು, ರಾಜನು ನೀನೇನೋ ಒಂದು ಪ್ರೆಷಿಯಸ್ ಸ್ಟೋನ್ ಇಟ್ಕೊಂಡಿದ್ಯಾ, ಅಮೂಲ್ಯವಾದದ್ದು, ನಾವು ನಿಮ್ಮನ್ನು ಜೈಲ್ಗೆ ಹಾಕ್ತೀವಿ ಅಂತ ರಾಜ ಅವ್ರನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ರಾಜನಿಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ. ಅವಾಗ ರಾಜ ವೆಂಕಟರಮಣ ವೆಂಕಟರಮಣ ಕಾಪಾಡಪ್ಪ ಅಂತ ಕೇಳ್ತಾರೆ.
ವೆಂಕಟರಮಣ ಬರದೇ ಇಲ್ಲ, ನೆಕ್ಸ್ಟು ಶಂಕರ ದಯಾತೋಸು ಅಂತ ಕೇಳ್ತಾರೆ, ಶಂಕರನೂ ಬರೋದಿಲ್ಲ. ನೆಕ್ಸ್ಟು ನಾರಾಯಣ ನೀನಾದರೂ ಕೃಪೆ ತೋರಿಸು ಅಂತ ಕೇಳ್ತಾರೆ ರಾಜ. ಅವಾಗ ನಾರಾಯಣ ಬರ್ತಾರೆ, ಬಂದು ಏನು ಮಾಡ್ತಾರೆ, ಒಂದು ಕಲಂ, ಕಲಂ ಅಂದರೆ ಏನು, ಹಿಂದಿಲ್ ಪೆನ್, ಒಂದು ಕಲಂ ಕೊಡ್ತಾರೆ. ಈ ಕಲಂ ಇಟ್ಕೊಂಡು ಒಂದು ಪತ್ರ ಬರೀ ಅಂತ ಹೇಳ್ತಾರೆ ರಾಜನಿಗೆ. ಅದಕ್ಕೆ ರಾಜ ಹೇಳ್ತಾರೆ, ನನಗೆ ಪ್ರತಿಭೆ ಇಲ್ಲ ನಾರಾಯಣ ಸ್ವಾಮಿ, ನಂಗೆ ಪ್ರತಿಭೆ ಇಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಹಾಗಿದ್ರೆ ಪ್ರಣಾಮಗಳನ್ನ ಮಾಡು ಅಂತ ಹೇಳ್ತಾರೆ. ಎಲ್ಲಿಗೋಗಿ ಮಾಡಬೇಕು ನಾರಾಯಣ ಅಂತ ಕೇಳ್ತಾರೆ. ಅವಾಗ ರಾಮೇಶ್ವರಕ್ಕೋಗಿ ಪ್ರಣಾಮ ಮಾಡು ಅಂತ ಹೇಳ್ತಾರೆ. ಸೊ ಇದು ಸಣ್ಣ ಕತೆ, ಕ್ವಿಕ್ಕಾಗಿ ರೀಕಾಲ್ ಮಾಡಲಾ? ರಾಜ ರಾಧೆ ಜಾಕಿಯಾಗಿ ಹೋಗ್ತಾಯಿದ್ರು, ಗಿರಿ ಹತ್ತಕ್ಕೋದ್ರು, ಬಿದ್ದೋದ್ರು, ಫಕೀರ್ ಬಂದರು, ನೀಲಿ ಬಣ್ಣದ ಕಲ್ಲು ಕೊಟ್ಟರು, ಜೈಲ್ಗೆ ಹಾಕಿದ್ರು, ಆಮೇಲೆ ವೆಂಕಟರಮಣನ ಮೊರೆ ಹೋದ್ರು, ಶಂಕರ ದಯಾ ತೋರಿಸು ಅಂದರು, ನಾರಾಯಣ ಕಾಪಾಡಪ್ಪ ಅಂದರು, ನಾರಾಯಣ ಕಲಂ ಕೊಟ್ಟರು, ಪ್ರತಿಭೆ ಇದ್ದರೆ ಪತ್ರ ಬರಿ ಅಂತಂದರು, ನನಗಿಲ್ಲ ಅಂದಾಗ ಪ್ರಣಾಮ ಮಾಡು ಅಂದರು, ರಾಮೇಶ್ವರಕ್ಕೆ ಹೋಗಬೇಕು, ಅಲ್ಲೋಗಿ ಪ್ರಣಾಮ ಮಾಡಬೇಕು ಅಂತಂದರು. ಸೊ ಶರದಿ, ಈ ಕತೆ ಜ್ಞಾಪಕ ಬರ್ತಾ ಇದೆಯಾ ಇವಾಗ ಹೇಳೋಕ್ಕಾಗತ್ತಾ ನಿಮಗೆ? ಎಸ್ ಮ್ಯಾಮ್. ಹೇಳು ಮ್ಯಾಮ್. ಒಬ್ಬ ರಾಜ ಇರ್ತಾನೆ, ಅವನು ಒಂದು ರಾಧೆ ವಿಗ್ರಹನ ಅಂದರೆ ಅವನು ಜಾಕಿ, ಸೊ ಅವನು ರಾಧೆ ವಿಗ್ರಹನ ಇಟ್ಕೊಂಡು ಬೆಟ್ಟದ ಮೇಲೆ ಹತ್ತಿರ್ತಾನೆ. ಬೆಟ್ಟಕ್ಕೆ ನಾನು ಯಾವುದೋ ಪದ ಯೂಸ್ ಮಾಡಿದ್ನಲ್ಲ, ಗಿರಿ ಕರೆಕ್ಟ್, ಗಿರಿ ಹತ್ತಿರ್ತಾನೆ. ಆವಾಗ ಅಕಸ್ಮಾತ್ ಆಗಿ ಬಿದೋಗ್ಬಿಡ್ತಾನೆ. ಆವಾಗ ಒಂದು ಫಕೀರ್ ಬರ್ತಾರೆ, ಸನ್ಯಾಸಿ, ಅವ್ರು ಬಂದುಬಿಟ್ಟು ಒಂದು ನೀಲಿ ಬಣ್ಣದ ಒಂದು ಕಲ್ಲು ಕೊಡ್ತಾರೆ ರಾಜನಿಗೆ, ಇದನ್ನಿಟ್ಕೋ ಎಲ್ಲ ಒಳ್ಳೇದಾಗತ್ತೆ ಅಂತ. ಆಗ ಕೆಲವರು ಬಂದು ಸೈನಿಕರು ಬಂದುಬಿಟ್ಟು ಅರೆಸ್ಟ್ ಮಾಡಿಬಿಡ್ತಾರೆ, ಏನೋ ಪ್ರೆಷಿಯಸ್ ಸ್ಟೋನ್ ಏನಾದರೂ ಒಂದು ಕದ್ದುಬಿಟ್ಟಿದ್ಯಾ ನೀನು, ಜೈಲಿಗೆ ಬಾ ಅಂತ ಅರೆಸ್ಟ್ ಮಾಡಿಬಿಡ್ತಾರೆ. ಕರೆಕ್ಟ್. ಆವಾಗ ರಾಜ ಏನು ಮಾಡೋದಪ್ಪ, ನಾನು ಏನೂ ತಪ್ಪು ಮಾಡಿಲ್ಲ, ಯಾಕೆ ಜೈಲಿಗೆ ಬಂದೆ ಅಂತ ವೆಂಕಟರಮಣನ ಬೇಡ್ಕೊತಾರೆ, ಬರಲ್ಲ. ಶಂಕರನ ಬೇಡ್ಕೊತಾರೆ, ಬರಲ್ಲ. ಆಮೇಲೆ ಕೊನೆಯದಾಗಿ ನಾರಾಯಣ ಸ್ವಾಮಿನ ಬೇಡ್ಕೊತಾರೆ, ಆವಾಗ ಬರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಒಂದು ಒಂದು ಕಲಾಂ ಕೊಡ್ತಾರೆ, ಒಂದು ಪೆನ್ ಕೊಡ್ತಾರೆ, ಅದಕ್ಕೆ ಒಂದು ಪತ್ರ ಬರಿ, ಪ್ರತಿಭೆ ಇದ್ರೆ ಪತ್ರ ಬರಿ ಅಂತ ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ನನಗೆ ಸ್ವಾಮಿ ನಂಗೆ ಪ್ರತಿಭೆ ಇಲ್ಲ, ಅದಕ್ಕೆ ಏನು ಮಾಡೋದು. ಆಗ ನಾರಾಯಣ ಸ್ವಾಮಿ ಹೇಳ್ತಾರೆ, ನೀನು ರಾಮೇಶ್ವರಂಗೆ ಹೋಗಿ ಪ್ರಣಾಮಗಳು ಮಾಡು, ಪ್ರಣಾಮ ಮಾಡು ರಾಮೇಶ್ವರ. ಸೊ ಇಷ್ಟೊತ್ತು ಏನು ಕಲ್ತ್ಕೊಂಡ್ವಿ ನಾವು? 14 ರಾಷ್ಟ್ರಪತಿಗಳ ಹೆಸರು ಕಲ್ತ್ಕೊಂಡ್ವಿ. ಹೇಗೆ ಅಂತ ಹೇಳ, ರಾಜ ಅಂದ್ರೆ ರಾಜೇಂದ್ರ ಪ್ರಸಾದ್, ರಾಧಾ ಅಂದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣನ್. ನೆಕ್ಸ್ಟ್ ಜಾಕಿ ತರ ಹೋಗ್ತಾರೆ, ಜಾಕೀರ್ ಹುಸೇನ್. ನೆಕ್ಸ್ಟ್ ಏನು, ಗಿರಿ ಹತ್ತಕ್ಕೆ ಹೋಗ್ತಾರೆ, ಬಿದೋಗ್ತಾರೆ ಅಂತ, ವಿ ಗಿರಿ. ಅಲ್ಲಿಗೆ ಫಕೀರ್ ಬರ್ತಾರೆ, ಫಕ್ರುದ್ದೀನ್ ಅಲಿ ಅಹಮದ್. ನೀಲಿ ಬಣ್ಣದ ಕಲ್ಲು ಕೊಡ್ತಾರೆ, ನೀಲಂ ಸಂಜೀವ್ ರೆಡ್ಡಿ. ಅವ್ರು ಇಟ್ಕೊಂಡಿದ್ದಾರೆ ಅಂತ ಜೈಲ್ಗೆ ಹಾಕ್ತಾರೆ, ಗೈನಿ ಜೈಲ್ ಸಿಂಗ್. ನೆಕ್ಸ್ಟ್ ವೆಂಕಟರಮಣ ಕಾಪಾಡಪ್ಪ ಅಂತಾರೆ, ಆರ್ ವೆಂಕಟರಾಮನ್. ಶಂಕರ ದಯಾ ತೋರಿಸು ಅಂತಾರೆ, ಶಂಕರ್ ದಯಾಳ್ ಶರ್ಮಾ. ನೆಕ್ಸ್ಟ್ ನಾರಾಯಣ ಅಂತ ಕರೀತಾರೆ, ಅವಾಗ KR ನಾರಾಯಣ್. ನೆಕ್ಸ್ಟ್ ನಿನಗೆ ಗೊತ್ತಿರೋರೆ ಯಾರು, ಅಬ್ದುಲ್ ಕಲಾಂ ಸರ್, ಅಬ್ದುಲ್ ಕಲಾಂ. ಅದಾದ ನಂತರ ಪತ್ರ ಬರಿ ಅಂತಾರೆ, ಅವ್ರೇನಂತಾರೆ, ಪ್ರತಿಭೆ ಇಲ್ಲ ಅಂತಾರೆ, ಪ್ರತಿಭಾ ಪಾಟೀಲ್. ಕರೆಕ್ಟ್. ನಂತರ ಆಮೇಲೆ ಪ್ರತಿಭೆ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಪ್ರಣಾಮ ಮಾಡು ಅಂತ ಹೇಳ್ತಾರೆ, ಪ್ರಣಬ್ ಮುಖರ್ಜಿ. ಕರೆಕ್ಟ್. ಎಲ್ಲಿಗೆ ಹೋಗಿ ಪ್ರಣಾಮ ಮಾಡ್ಬೇಕು, ರಾಮೇಶ್ವರಂ ಹೋಗಿ ಪ್ರಣಾಮ. ರಾಮೇಶ್ವರಂ ಅಂದ್ರೆ ರಾಮನಾಥ್ ಕೋವಿಂದ್. ಕರೆಕ್ಟ್, ವೆರಿ ನೈಸ್. ತುಂಬಾ ಜಾಣೆ ಇದೆಯಾ ನೀನು, ಥ್ಯಾಂಕ್ ಯು. ಒಂದೇ ಸತಿ ಕಲ್ತು ಬಿಟ್ಟೆ 14 ಪ್ರೆಸಿಡೆಂಟ್. ನೀನ್ ಹೇಳ್ಬೋದು ಮೇಡಮ್, ನೀವು ದ್ರೌಪದಿ ಮುರ್ಮು ಹೆಸರು ಮೇಡಮ್ ಅವ್ರ ಹೆಸರು ಮರ್ತು ಬಿಟ್ರಿ ಅಂತ. ನಾನ್ ಮರ್ತಿಲ್ಲ, ಯಾಕೆ ಹೇಳು, ನಾನು ಹೇಳ್ದೆ ಈ ಹಿಂದೆ ನಮ್ಮ ಬ್ರೈನ್ ಲ್ಯಾಂಗ್ವೇಜ್ ಬಂದು ಪಿಕ್ಚರ್ ಲ್ಯಾಂಗ್ವೇಜ್ ಅಂತ. ನೀವು ದ್ರೌಪದಿ ಮುರ್ಮುನ ನೀನ್ ನ್ಯೂಸ್ ಪೇಪರ್ ಅಲ್ಲಾಗ್ಲಿ TVಲಾಗ್ಲಿ ನೋಡಿರ್ತೀಯ ಅಲ್ವಾ? ಸೊ ಹಾಗಾಗಿ ನೀನ್ ಆ ಇಮೇಜ್ ನೋಡಿದ್ಯಾ, ಅದ್ ಜ್ಞಾಪಕ ಇರುತ್ತೆ. ನೀನ್ ಈ ಕಥೆಯಲ್ಲಿ ಅದನ್ನ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಎಸ್ ಮ್ಯಾಮ್, ಮ್ಯಾಮ್ ತುಂಬ ಚೆನ್ನಾಗಿತ್ತು ಮ್ಯಾಮ್, ನಂಗೆ ನಿಜ ಅಂತ ನಂಬಕ್ಕೆ ಆಗ್ತಿಲ್ಲ. ನಂಗೆ ಆ್ಯಕ್ಚುಲಿ ಇಷ್ಟು ಪ್ರೆಸಿಡೆಂಟ್ಸ್ ಗೊತ್ತಿರಲಿಲ್ಲ, ಬರೀ 4-5 ಗೊತ್ತಿತ್ತು. ಬಟ್ ಈ ಸ್ಟೋರಿಯಿಂದ ನನಗೆ ಇವಾಗ ಅವ್ರ ಹೆಸರುಗಳು, ಅವರು ಆಗಿದ್ರು ಪ್ರೆಸಿಡೆಂಟ್ಸ್ ಇವೆಲ್ಲ ಜ್ಞಾಪಕ ಬರ್ತಿದೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಮ್ಯಾಮ್. ಸೊ ಇನ್ನೊಂದು ಒಂದು ಡೆಮೋ ತಗೊಳ್ಳೋಣ ಮ್ಯಾಮ್, ಇನ್ನೊಂದು ಪ್ರತಿಭೆ ಒಂದು ಡೆಮೋ ತಗೊಳ್ಳೋಣ. ಎಸ್, ಖಂಡಿತ. ಎಸ್ ವೀಕ್ಷಕರೇ,
ಈಗ ನಾವು ಇನ್ನೊಂದು ಪ್ರತಿಭೆಯನ್ನು ಪರಿಚಯ ಮಾಡಿಕೊಳ್ತಿದ್ದೇವೆ. ಅವರೇ ಅವ್ಯುಕ್ತ್. ನಮಸ್ಕಾರ ಅವ್ಯುಕ್ತ್. ನಮಸ್ಕಾರ. ನಮ್ಮ ಅವ್ಯುಕ್ತ್ನ ಛೋಟಾ ಲಾಯರ್ ಅಂತಲೇ ಹೇಳ್ಬೋದು, ಯಾಕಂದರೆ ಇವರು IPC ಸೆಕ್ಷನ್ ಅಂದರೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ಸ್ ಬಗ್ಗೆ ತುಂಬ ಮಾಹಿತಿ ತಿಳ್ಕೊಂಡಿದ್ದಾರೆ, ಇವರು ಪರಿಣಿತಿ ಆಗಿದ್ದಾರೆ. ಸೊ ಒಂದು ನಾನು IPC ಸೆಕ್ಷನ್ಸ್ ಹೇಳ್ತೀನಿ, ನೀವು ಅದರಲ್ಲಿ ವಿವರಣೆ ಕೊಡಿ. ಧನ್ಯವಾದ. IPC ಸೆಕ್ಷನ್ 128 ಪಬ್ಲಿಕ್ ಸರ್ವೆಂಟ್ ವಾಲಂಟ್ರಿ ಅಲೋವಿಂಗ್ ದ ಪ್ರಿಸ್ನರ್ ಆಫ್ ದ ಸ್ಟೇಟ್ ಆರ್ ವಾರ್ ಟು ಎಸ್ಕೇಪ್. IPC ಸೆಕ್ಷನ್ 82 ಆಕ್ಟ್ ಆಫ್ ಚೈಲ್ಡ್ ಅಂಡರ್ ದ ಏಜ್ ಆಫ್ 7 147 ಪನಿಷ್ಮೆಂಟ್ ಫಾರ್ ರಾಯಿಟಿಂಗ್ 160 ಪನಿಷ್ಮೆಂಟ್ ಫಾರ್ ಕಮಿಟಿಂಗ್ ಅನ್ ಅಫ್ರೆ 171G ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ಕನೆಕ್ಷನ್ ವಿತ್ ಎಲೆಕ್ಷನ್ 169 ಪಬ್ಲಿಕ್ ಸರ್ವೆಂಟ್ ಅನ್ಲಾಫುಲಿ ಬೈಯಿಂಗ್ ಆರ್ ಬಿಡ್ಡಿಂಗ್ ಫಾರ್ ಪ್ರಾಪರ್ಟಿ 189 ಥ್ರೆಟ್ ಆಫ್ ಇಂಜುರಿ ಟು ಪಬ್ಲಿಕ್ ಸರ್ವೆಂಟ್ 191 ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ 192 ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್ 392 ಪನಿಷ್ಮೆಂಟ್ ಫಾರ್ ರಾಬರಿ 268 ಪಬ್ಲಿಕ್ ನ್ಯೂಸೆನ್ಸ್ 465 ಪನಿಷ್ಮೆಂಟ್ ಫಾರ್ ಫಾರ್ಜರಿ 197 ಇಶ್ಯೂಯಿಂಗ್ ಆರ್ ಸೈನಿಂಗ್ ಫಾಲ್ಸ್ ಸರ್ಟಿಫಿಕೇಟ್ಸ್ 209 ಡಿಸ್ಹಾನೆಸ್ಟ್ಲಿ ಮೇಕಿಂಗ್ ಅ ಫಾಲ್ಸ್ ಕ್ಲೇಮ್ ಇನ್ ಕೋರ್ಟ್ 171E ಪನಿಷ್ಮೆಂಟ್ ಫಾರ್ ಬ್ರೈಬರಿ 70 ಫರ್ನಿಷಿಂಗ್ ಫಾಲ್ಸ್ ಇನ್ಫಾರ್ಮೇಷನ್. ವಾವ್ ವೀಕ್ಷಕರೇ, ಜನರಲ್ ಆಗಿ IPC ಸೆಕ್ಷನ್ ಯಾರು ಓದ್ತಾರೆ ಹೇಳಿ? ಒಂದು ಲಾಯರು ಇಲ್ಲ IPS ಡಿಪಾರ್ಟ್ಮೆಂಟ್ ಅವರು. ಅದು ಯಾವಾಗ ಒಂದು 23-25 ವರ್ಷ ಅವರೆಲ್ಲ ಓದ್ತಾರೆ. ಆದರೆ ಇವರು ನಮ್ಮ ಅವ್ಯುಕ್ತ್ ಅವರು ಕೇವಲ 12 ವರ್ಷದಲ್ಲೇ IPC ಸೆಕ್ಷನ್ಸ್ ಎಲ್ಲನೂ ಬೈಹ್ಯಾಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಅವ್ಯುಕ್ತ್, ಇದು ನಿಮಗೆ ಕಲಿಯೋಕ್ಕೇನು ಕಷ್ಟ ಆಗಿಲ್ವಾ? ಅಷ್ಟೇನು ಕಷ್ಟ ಆಗಲಿಲ್ಲ ಮ್ಯಾಮ್. ನಮಗೆ ತೋರಿಸಿರೋ ಕೀವರ್ಡ್ಸು ಮೆಥಡ್ಸು ಎಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ಹೇಳ್ಬೋದು. ಓಕೆ, ಸೊ ಈಸಿಯಾಗಿ ಕಲ್ತೀರಿ ನೀವು. ಹಾಂ. ಓಕೆ, ಸೊ ನಿಮ್ಮ ಪ್ರತಿಭೆಯನ್ನು ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಅವ್ಯುಕ್ತ್. ಧನ್ಯವಾದ. ಮ್ಯಾಮ್, ನೆಕ್ಸ್ಟು ಇನ್ನೊಂದು ಕೊನೆದಾಗಿ ಇನ್ನೊಂದು ಡೆಮೋ ತೊಗೊಂಡ್ಬಿಡೋಣ. ನಂಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಇನ್ನೂ ಅಷ್ಟು ಸಾಕಷ್ಟು ಡೆಮೋ ತೊಗೊಳ್ಳೋಣ ಅನಿಸ್ತಾ ಇದೆ. ಈಗ ನಾವು ಪ್ರಜ್ಞಾ ಹತ್ರ ಬರೋಣ. ಸೊ ವೀಕ್ಷಕರೇ, ನಿಮಗೆ ಇಡೀ ವಿಶ್ವದಲ್ಲಿ ಎಷ್ಟು ದೇಶಗಳಿದೆ ಅಂತ ಗೊತ್ತಾ? ಸುಮಾರು 200 ದೇಶಗಳಿದೆ. ಸೊ ಈ ಪ್ರಜ್ಞಾ, ಇವಾಗ ನಾವು ವೇದಿಕೆ ಮೇಲೆ ಕರೆದಿದ್ದೀವಲ್ಲ, ಅವರು 200 ದೇಶಗಳದ್ದು ಯಾವುದೇ ಒಂದು ದೇಶದ ಕ್ಯಾಪಿಟಲ್ನ ಅವ್ರು ಯಾವುದೇ ದೇಶದ ಕೇಳಿದ್ರು ಕ್ಯಾಪಿಟಲ್ ಅವ್ರು ಹೇಳ್ತಾರೆ. ಸೊ ಇವಾಗ 200 ದೇಶ ಹೇಳೋಕ್ಕಾಗಲ್ಲ, ಅದರಲ್ಲಿ ಒಂದು 30 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೇಳ್ತಾರ ನೋಡೋಣ. ಓಕೆ, ನಮಸ್ಕಾರ ಪ್ರಜ್ಞಾ. ನಮಸ್ಕಾರ. ಸೊ ಈಗ ನಾನು ನಿಮಗೆ ಕಂಟ್ರೀಸ್ ಕೇಳ್ತೀನಿ, ಅದ್ರ ಕ್ಯಾಪಿಟಲ್ಸ್ ಹೇಳಿ. ಓಕೆ. ಮೊರಾಕು ರಬಾಟ್. ಬುರ್ಕಿನಾ ಫಾಸು ಅಗುಡಗುಡೋ. ಕಾಂಗೋ ಬ್ರೆಜ್ಜೆವಿಲೆ. ನಮೀಬಿಯಾ ವಿಂಡ್ ಹಾಕ್. ಸೌತ್ ಆಫ್ರಿಕಾ ಪ್ರಿಟೋರಿಯಾ. ಮಡಗಾಸ್ಕರ್ ಕೇಪ್ ಟೌನ್ ಬ್ಲೂಮ್ ಫೌಂಟೇನ್. ಮಡಗಾಸ್ಕರ್ ಆಂಟನಾನಾರಿವೋ. ಓಕೆ. ಮಾಲ್ಡೀವ್ಸ್ ಮಾಲೆ. ಬಾಂಗ್ಲಾದೇಶ್ ಢಾಕಾ. ಬ್ರುನೈ ಬಂದರ್ ಸೇರ್ ಬೇಗ್ವಾನ್. ಮಲೇಷ್ಯಾ ಕೌಲಾಲಂಪುರ್. ಬಹ್ರೇನ್ ಮನಾಮಾ. ಸೌದಿ ಅರೇಬಿಯಾ ರಿಯಾದ್. ಸಿರಿಯಾ ಡಮಾಸ್ಕಸ್. ತೈವಾನ್ ತೈಪಾಯ್. ನಾರ್ತ್ ಕೊರಿಯಾ ಯೋಂಗ್ಯಾಂಗ್. ಸೌತ್ ಕೊರಿಯಾ ಸಿಯೌಲ್. ಡೆನ್ಮಾರ್ಕ್ ಕೋಪನ್ಹೇಗನ್. ಲೀಚನ್ಸ್ಟೈನ್ ವಡೌಸ್. ಸ್ಲೊವೇನಿಯಾ ಲುಬಿಯಾನಾ. ಸಜ್ ರಿಪಬ್ಲಿಕ್ ಪ್ರಾಗ್ಯೂ. ಮಾಂಟೆನಿಗ್ರೋ ಪೋಡ್ಗೋರಿಕಾ. ರೊಮಾನಿಯಾ ಬುಚಾರೆಸ್ಟ್. ಇಸ್ಟೋನಿಯಾ ಟಾಲಿನ್. ಫಿನ್ಲ್ಯಾಂಡ್ ಹೆಲ್ಸಿಂಕಿ. ಕೊಲಂಬಿಯಾ ಬೊಗೊಟೋ. ನೆಕ್ಸ್ಟ್ ವೆನಿಜುಲಾ ಕಾರಕಸ್. ಸ್ಟೇನ್ ವಿನ್ಸೆಂಟ್ ಅಂಡ್ ಗ್ರೆನಡೈನ್ಸ್ ಕಿಂಗ್ಸ್ಟೌನ್. ಹೊಂಡುರಾಸ್ ತೆಗುಚಿಗಲ್ಪ. ಪಲಾವ್ ನಜಲ್ಮುಂಡ್. ಟೊಂಗಾ ನುಕುಲೋಫಾ. ಸೊಲೊಮನ್ ಐಲ್ಯಾಂಡ್ ಹೊನೈರಾ. ವಾವ್, ವೆರಿ ನೈಸ್, ವೆರಿ ನೈಸ್ ಪ್ರಜ್ಞಾ, ತುಂಬ ಚೆನ್ನಾಗಿ ಹೇಳಿದ್ರಿ. ನನಗೆ ಕಂಟ್ರೀಸೇ ಇವಿದೆ ಅಂತಲೇ ಗೊತ್ತಿದೆ ನನಗೆ, ನಿಜ ತುಂಬ ಚೆನ್ನಾಗಿ ಹೇಳಿದ್ರಿ ಪ್ರಜ್ಞಾ. ಸೊ ನಿಮ್ಮ ಈ ಒಂದು ಪ್ರತಿಭೆಯನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಸೊ ಈಗ ನಮಗೆ ನಮ್ಮ ವೀಕ್ಷಕರಿಗೆ
ಒಂದು ಕೊನೆದಾಗ ಏನಾದರೂ ಮಾತು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನಾನೊಂದು ಟ್ಯಾಗ್ಲೈನ್ ಹೇಳ್ತೀನಿ, ಯೂಸ್ ಇಟ್ ಆರ್ ಲೂಸ್ ಇಟ್. ನಾವು ಯೂಸ್ ಮಾಡಿಲ್ಲ ಅಂದರೆ ನಾವು ಅದನ್ನು ಕಳ್ಕೋಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ಕಾಲು, ಒಂದು ಕಾಲು ಫ್ರ್ಯಾಕ್ಚರ್ ಆಯಿತು ಅನ್ಕೋ, ಅದಕ್ಕೆ ಏನು ಮಾಡ್ತಾರೆ, ಅದಕ್ಕೊಂದು ಪ್ಲಾಸ್ಟರ್ ಹಾಕ್ತಾರೆ. ಸೊ ಪ್ಲಾಸ್ಟರ್ ಹಾಕಿ 3 weeks ಯೂಸ್ ಮಾಡೋಂಗಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ನಾವು 3 weeks ಕಾಲು ಇಮ್ಮೊಬಲೈಸ್ ಆಗಿಬಿಟ್ಟಿರುತ್ತೆ, ಓಡಾಡೋದೇ ಇಲ್ಲ ನಾವು ಆ ಕಾಲಲ್ಲಿ. ಸೊ ಓಡಾಡದೆ ನಾವು 3 ವಾರ ಆದಮೇಲೆ ನಾವು ಅಷ್ಟೇ ಸುಲಭವಾಗಿ ಓಡಾಡೋಕ್ಕಾಗತ್ತಾ? ಮ್ಯಾಮ್ ಅದು ಡಿಪೆಂಡ್ ಆಗುತ್ತೆ ಮ್ಯಾಮ್. ಅಂದರೆ ನಾವು ಓಡಾಡಬಹುದಾದ್ರೆ ನಾವು ಸ್ವಲ್ಪ ಹಂಗೆ ಬಿದ್ದೋಗ್ಬಿಡ್ತೀವಿ. ಸೊ ಹೀಗೇನೆ ನಮ್ಮ ಬ್ರೈನು, ನಾವು ಯೂಸ್ ಮಾಡದೆ ಇದ್ದಾಗ ನಾವು ಅದನ್ನು ಕಳ್ಕೋಬೇಕಾಗತ್ತೆ. ಸೊ ಅದನ್ನು ನಾವು ಒಂದು ಅತ್ಯುತ್ತಮವಾದ ಟ್ರೆಷರ್ ಅಂತ ಹೇಳ್ಬೋದು. ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಅದು ಅದನ್ನು ನಾವು ಪೋಷಿಸ್ಬೇಕು, ಅದನ್ನು ಕಾಪಾಡ್ಕೋಬೇಕು. ಆವಾಗ ನಮ್ಮ ಮೆಮೊರಿ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ನಾವು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್, ಅದನ್ನ ಏನು ಅನ್ಕೊಂಡ್ಬಿಟ್ಟಿದ್ದೀವಿ, ಒಂದು ಸೇಫ್ ಲಾಕರ್ ಥರ, ಬೇಕಾದಾಗ ಯೂಸ್ ಮಾಡೋದು, ಬೇಡದಿದ್ದಾಗ ಅಲ್ಲೇ ಬಿದ್ದಿರುತ್ತೆ ಬಿಡು ಅಂತ ಹೇಳ್ತೀವಿ. ಸೊ ಅದು ತುಂಬ ತಪ್ಪು. ನಾವು ಆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು. ನಾವು ಪ್ರತಿಯೊಬ್ಬರು ನಾಲೆಜ್ ನಾವು ಕಲಿತಾ ಇರಬೇಕು. ಅದನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾಗ, ಬ್ರೈನಿಗೆ ಕೆಲಸ ಕೊಟ್ಟಾಗ, ಬ್ರೈನಿಗೆ ಆ ಸ್ಟಿಮ್ಯುಲೇಷನ್ ಕೊಟ್ಟಾಗ ನಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮ್ಯಾಮ್, ನೀವು ಮಕ್ಕಳಲ್ಲಿ ಬುದ್ಧಿಶಕ್ತಿ ಹಾಗೂ ಜ್ಞಾಪಕ ಶಕ್ತಿ ಎಲ್ಲ ಇಂಪ್ರೂವ್ ಮಾಡೋಕ್ಕೆ ನೀವು ತುಂಬ ಚಟುವಟಿಕೆಗಳು ಇವನ್ನೆಲ್ಲ ಮಾಡ್ತಿದ್ದೀರಿ ಮ್ಯಾಮ್, ಅದಕ್ಕೆ ನಿಮಗೆ ಧನ್ಯವಾದಗಳು. ಈ ದಿನವೂ ಕೂಡ ನಿಮ್ಮ 7 ಶಿಷ್ಯರು, 7 ಪ್ರತಿಭೆ ಬಾಲ ಪ್ರತಿಭೆಗಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ, ಅವ್ರ ಪ್ರತಿಭೆನೆಲ್ಲ ತೋರಿಸಿದ್ದೀರಾ, ಹಾಗಾಗಿ ಧನ್ಯವಾದಗಳು ಮ್ಯಾಮ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ಸಂಚಿಕೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರತಿಭೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.